ನಾವೀಗ ಬಳ್ಳಾರಿ ಸಿಟಿಯಲ್ಲಿ ಇದ್ದೀವಿ. ಬಳ್ಳಾರಿ ಸಿಟಿಯಲ್ಲಿ ಯಾವ ರೀತಿಯಾಗಿರುವಂತಹ ಜನಾಭಿಪ್ರಾಯ ಇದೆ ಮುಂದಿನ ಲೋಕಸಭಾ ಹಿತದೃಷ್ಟಿಯಲ್ಲಿ ಅನ್ನೋದನ್ನ ನಾವು ಜನರನ್ನ ಮಾತಾಡಿಸ್ತಾ ಹೋಗೋಣ. ಬಹಳ ದೊಡ್ಡ ಸಿಟಿ ಇದೆ, ಬಿಸಿಲು ಕೂಡ ಇದೆ. ಈ ಬಿಸಿಲಿನ ಕಾವಿನ ಜೊತೆಗೆ ಇಲ್ಲಿ ಲೋಕ ಚುನಾವಣೆಯ ಬಿಸಿ ಹೇಗಿದೆ ಅನ್ನೋದನ್ನ ಖುದ್ದು ಇಲ್ಲಿನ ಜನರನ್ನ ಮಾತಾಡಿಸ್ತಾ ನಾವು ಕೇಳ್ತಾ ಹೋಗೋಣ. ಏನ್ ಸರ್ ಸಮಾಚಾರ? ಏನ್ ಸಮಾಚಾರ ಅಂದ್ರೆ ಬಡವರ ಬಿಸಿಲಿಗೆ ಓಡಾಡಂಗಿಲ್ಲ, ನೀರು ಸಿಗ್ತಿಲ್ಲ. ಸರಿಗ, ನಾವು ಅದಕ್ಕೆ ಬಂದ್ವಿ ನಿಮ್ ಏನ್ ಸಮಸ್ಯೆ ಅಂತ ಕೇಳೋಣ ಅಂತ. ಲೋಕಸಭೆ ಚುನಾವಣೆ ಬರ್ತಾ ಇದೆಯಲ್ಲ. ಹೌದು ಸರ್. ಹೆಂಗಿದೆ ಬಳ್ಳಾರಿ? ಬಳ್ಳಾರಿ ಹೆಂಗಿದೆ ಅಂದ್ರೆ ಈ ಬಿಸಿಲಿಗೆ ಯಾರು ಓಡಾಡ್ತಾರೆ ಸರ್? ಆ ಚುನಾವಣೆ ಸ್ಪರ್ಧೆ ಮಾಡಕ್ಕೆ ಅಲ್ಲೇ ಹೊರಗಡೆ ಬರ್ತಾ ಇಲ್ಲ ಜನ. ಜನ ಹೊರಗಡೆ ಬರ್ತಾ ಇಲ್ಲ, ಬಿಸಿಲಿಗೆ ಬರ್ತಾ ಇಲ್ಲ. ಹೆಂಗಿದೆ ಈ ಸಲ ಚುನಾವಣೆ? ಬಹಳ ಪೈಪೋಟಿ ಇದ್ದಂಗೆ ಇದೆ ಇಲ್ಲಿ. ಇದೆ ಸರ್ ಪೈಪೋಟಿ. ಕಾಂಗ್ರೆಸ್ ಬಿಜೆಪಿ ರಾಮುಲು ಮತ್ತೆ ತುಕಾರಾಮ್. ಹೆಂಗೆ ಇಬ್ರು? ಹೆಂಗೆ ಇಬ್ರು ಅಂತಂದ್ರೆ ಏನ್ ಹೇಳಕ್ ಬರ ಸರ್. ಕೆಲಸ ಮಾಡ್ರ ಕೆಲಸ. ಒಬ್ರು ಶಾಸಕರಾಗಿದ್ದವರು, ಒಬ್ರು ಉಪಮುಖ್ಯಮಂತ್ರಿಯಾಗಿದ್ದವರು, ಕಳೆದ 2014 ಸಂಸದರಾಗಿದ್ರು. ಇಲ್ಲೇ ನೀವು ಅವ್ರನ್ನ ನೋಡಿದೀರಿ, ಅವ್ರಿಗೆ ಅಧಿಕಾರ. ಇವಾಗ MLA ಎಲೆಕ್ಷನ್ ನಿಂದಿರಿಸಿದ್ರು, ಯಾದಕ್ಕಾಗಿ ಸೋತ್ರು? ಕೆಲಸ ಮಾಡಿಲ್ಲ ಅಂತ ತಾನೆ ಸೋತಿರೋದು ರಾಮುಲು. ರಾಮುಲು ಅವರು ಏನು ಹಂಗೆ ಮತ್ತೆ ಇವಾಗ ಇವಾಗ ಏನ್ ಮಾಡ್ತಾರೆ ಅಂಬುದು ಯಾರಿಗೆ ಗೊತ್ತಿಲ್ಲಲ್ಲ. ತುಕಾರಾಮ್? ತುಕಾರಾಮ್ ಅವರು ಅವರು ಸಂಡೂರು ಅವರು, ಅವರು ನಾವು ನೋಡಿಲ್ಲ ಗೊತ್ತಿಲ್ಲ. ಹಿಂಗಿದೆ ನೋಡಿ ಸರ್, ಕೆಲಸ ಮಾಡಲೇ ಬಿಡಲಿ ಇಲ್ಲಿದ್ದಾರೆ ಬೇಕು ಅನ್ಸೋದ್ರೆ. ಏನ್ ಸರ್? ಕೆಲಸ ಮಾಡಲೇ ಬಿಡಲಿ ಇಲ್ಲೇ ಲೋಕಲ್ ಇದ್ದಾರೆ ಬೇಕು. ಲೋಕಲ್ ಅಂದ್ರೆ ಶ್ರೀರಾಮ್ಲು. ಶ್ರೀರಾಮ್ ಅವ್ರು ಯಾರಂತೂ ನಾವು ನೋಡಿಲ್ಲ ಸರಿಯಾಗಿ. ಏನ್ ಮೋದಿ ನೋಡಿ ಓಟ್ ಹಾಕ್ತೀವಿ ಎಲ್ಲಾರು ಅಷ್ಟೇ. ಶ್ರೀರಾಮ್ಲು ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಆದಷ್ಟು. ತುಕಾರಾಮ್? ತುಕಾರಾಮ್ ಅಲ್ಲೇ ಸ್ವಲ್ಪ ಲೈವ್ ಅಲ್ಲಿ ನೋಡಿವಿ, ಯಾವಾಗ ಒಂದ್ ಟೈಮ್ ನೋಡಿಲ್ಲ ಅಷ್ಟೇ. ಅಷ್ಟೇ. ಹೆಂಗೆ ಈಗ ಹೊರಗಡೆ ಜಿಲ್ಲೆಯವರು ಹೇಳ್ತಾರೆ ಬಳ್ಳಾರಿ ರಾಜಕೀಯ ಹಂಗೆ, ಬಳ್ಳಾರಿ ರಾಜಕೀಯ ಹಿಂಗೆ ಅಂತ. ಏನ್ ಸರ್ ಅಸ್ಲಿಗೆ ಬಳ್ಳಾರಿ? ಬಳ್ಳಾರಿ ಏನಿದೆ ಸರ್ ಅಂದ್ರೆ ಬಳ್ಳಾರಿಯಿಂದ ಬಂದಿರೋ ರಾಜಕಾರಣಿಗಳು ಮೋಸ್ಟ್ ಪವರ್ಫುಲ್ ರಾಜಕಾರಣಿಗಳಾಗ್ತಾರೆ. ಈಗ ಫಸ್ಟ್ ಇವಾಗ ಬೇಸರ ಯಾಕೆ ಇದು ಲೋಕಲ್ ಅಲ್ಲಿ ನಮ್ಮ ಶ್ರೀರಾಮ್ಲು ಶ್ರೀರಾಮ್ಗೆ ಆಗ್ತಾರೆ ಅಷ್ಟೇ. ಅಷ್ಟೇ. ತುಕಾರಾಮ್? ರಾಮ ನಾನು ಒಂದು ಕ್ಷೇತ್ರಕ್ಕೆ ಪರಿಮಿತ ಆದ. ಹೆಂಗಿದೆ ವಾತಾವರಣ ಆಮೇಲೆ ಏನ್ ಹೇಳ್ತಾರೆ ಜನ? ಮೋದಿ ಕಾಂಗ್ರೆಸ್ ಗ್ಯಾರಂಟಿ ಇದೆಯಲ್ಲ, ಗ್ಯಾರಂಟಿ ಬಗ್ಗೆ ಏನ್ ಹೇಳ್ತಾರೆ ಜನ? ಗ್ಯಾರಂಟಿ ಎಲ್ಲಿ ಕೊಟ್ಟಾರೆ ಸರ್? 200 ಯೂನಿಟ್ ಕರೆಂಟ್ ಅಂದಾರ. 200 ಯೂನಿಟ್ ಅಂದ್ರೆ 200 ಯೂನಿಟ್ ಕೊಡ್ತಾರ? ಕೊಟ್ಟಿಲ್ಲ. ಕಟ್ಬೇಕಲ್ಲ ಅದೇನ ಅವರೇಜ್ ಮಾಡಿ ಒಂದು ಸಂವತ್ಸರ ಅವರೇಜ್ ಮಾಡಿ ನಿಮ್ಗೆ 70 ಯೂನಿಟ್ 73 ಯೂನಿಟ್ ಅಂತಾರ. 200 ಯೂನಿಟ್ ಎಲ್ಲರಿಗೂ ಕೊಡ್ತಾನ ಅಂತಾರಲ್ಲ ಅವರು. ಕೊಟ್ಟಿಲ್ಲ ಮಾಡೆ. ಇದೆ ರೈಸ್ಗೂ ಎಲ್ಲಿ ಕೊಟ್ಟಾರಪ್ಪ? ಒಂದು ತಿಂಗಳು ಅನ್ನ ಪ್ಯಾಕ್ ಕೊಟ್ಟಿಲ್ಲ. ಒಂದು ತಿಂಗಳು 2 ತಿಂಗಳು ಹಾಕಾರ ಇಲ್ಲ. ಊರು ಗ್ಯಾರಂಟಿ ಅಂತಾರ, ಗ್ಯಾರಂಟಿ 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 ಅಂತಾರ. ಈ ಮುಂದು ಮದ್ದು ಕೊಡೋವರು ಅದು ಭಾರಿ ರೇಟ್ ಹಾಕಾರ. ಮೆಡಿಸಿನ್? ಹಾಂ ಮೆಡಿಸಿನ್. ಹಾಂ ಮತ್ತೆ ಹೆಂಗೆ ಸರ್? ಹೌದಾ ಗ್ಯಾರಂಟಿ? ಗ್ಯಾರಂಟಿ ಏನಿಲ್ಲ ಸರ್. ಇಲ್ಲ ಅಂದ್ರಗಿನ ಬಡವರಿಗೆ ಭಾರಿ ಹೆಲ್ಪ್ ಆಗಿದೆ. ರೈಸ್ ಇಂದ ಆಗಲಿ ಮತ್ತೆ 2000 ಬೋರ್ಡರದ ಏನು ಅದು ಆಗಲಿ ಬಡವರಿಗೆ ಚೆಂದ ಇದೆ ಸರ್. ಇವಾಗ ಮುದುಕಿ ಮುದುಕವ್ರು ಇರ್ತಾರೆ, ಇವಾಗ ಹಾಸ್ಪಿಟ್ಲಿಗೆ ಹೋಗೋಕೆ ದುಡ್ಡಿರಲ್ಲ, ಅವರಿಗೆ ಯೂಸ್ ಆಗುತ್ತೆ. ಏನು ನಮ್ಮಂಥವ್ರಿಗೆ ಸಿಟಿಯಲ್ಲಿ ಇರೋರಿಗೆ ಯೂಸ್ ಏನಿಲ್ಲ, ಬಡವರಿಗೆ ಹಳ್ಳಿ ಊರವರಿಗೆ ಚೆಂದ. ಸಿಟಿ ನಿಮ್ಮ ಬಳ್ಳಾರಿ ಸಿಟಿಯಲ್ಲಿ ಇರೋರಿಗೆ ಅಂಥದ್ದೇನು ಎಫೆಕ್ಟ್ ಆಗಿಲ್ಲ? ಎಫೆಕ್ಟ್ ಏನಿಲ್ಲ ಸರ್. ಇವ್ರೇನು ಹೇಳ್ತಾ ಇದ್ರು ಫ್ರೀ ಕರೆಂಟ್ ಕೊಟ್ಟರು ನೀರು ಕಿತ್ಕೊಂಡ್ಬಿಟ್ರು. ಹೌದು ಸರ್. ನೀರು ಕುಡಿಯೋಕೆ ಕೊಟ್ಟರು ತಾನೇ ಜೀವ ಬದುಕೋದಿಲ್ಲ. ಜೀವ ಇರೋಕೆ ನೀರು ಬೇಕು, ಕರೆಂಟ್ ಬೆಳಗ್ಗೆಲ್ಲ ಇರಬೇಕು. ಏನು ಕರೆಂಟ್ ಕೊಟ್ಟಿಲ್ಲ, ಏನಿಲ್ಲ ಏನು ಸಿಗ್ತಾ ಇಲ್ಲ ಸರ್. ಹೆಂಗಾಯ್ತು ಬರುತ್ತೆ ಸರ್? ಗ್ಯಾರಂಟಿ ಕೊಟ್ಟಿದ್ರೆ ಅಷ್ಟೇ, ಜನರಿಗೆ ಸವಲತ್ತು ಸಿಗ್ತಾ ಇಲ್ಲ. ಕಾಂಗ್ರೆಸ್ ಅವರು ನಮ್ದು 5 ಗ್ಯಾರಂಟಿ ಇದೆ ಅಂತ ಹೇಳ್ತಾರೆ, ಬಿಜೆಪಿ ಅವರು ಶ್ರೀರಾಮ್ಲು ಅವರು ನಮ್ದು ಮೋದಿ ಗ್ಯಾರಂಟಿ ಇದೆ ಅಂತ ಹೇಳ್ತಾರೆ. ಹಂಗೆ ಎಲ್ಲರೂ ಒಂದೇನೆ ಗ್ಯಾರಂಟಿ ಕೊಡೋದ್ರಲ್ಲಿ. ಗ್ಯಾರಂಟಿ ಸರ್ ಗವರ್ಮೆಂಟ್ ಬಂದು ಅಲ್ಲ, ಗವರ್ಮೆಂಟ್ ಬಂದು ಜನಗಳಿಗೆ ಏನು ಸವಲತ್ತು ಕೊಡಬಾರ್ದು. ಎಜುಕೇಶನ್ ಹೆಲ್ತ್ ಎರಡು ಕೊಡ್ಬೇಕು ಲಾಸ್ಟ್. ಎರಡು ಬಿಟ್ರೆ ಬೇರೆ ಏನು ಕೊಟ್ಟಿದ್ದೆಲ್ಲ ಫೇಲ್. ಎರಡೇ ಸಾಕು, ಇವೆರಡೇ ಕೊಟ್ಟರೆ ಸಾಕು. ಯಾವ ಗ್ಯಾರಂಟಿನೂ ಬೇಡ, ಏನು ಬೇಕಾಗಿಲ್ಲ ಜನಗಳು. ಏನು ಹೆಲ್ಪ್ ಕೊಡೋದು, ಸಬ್ಸಿಡಿನೇ ಕೊಡಬಾರ್ದು ಫಸ್ಟ್ ಯಾವುದು ಬ್ಯಾಂಕಲ್ಲಿ. ಜನಗಳಿಗೆ ಹೆಲ್ತ್ ಎಜುಕೇಶನ್ ಇವೆರಡೊಂದೇ ಫ್ರೀ ಕೊಡ್ಬೇಕು ಫಸ್ಟ್. ಫ್ರೀ ಕಂಪ್ಲೀಟ್ ಫ್ರೀ ಮಾಡ್ಬಿಡ್ಬೇಕು ಅದನ್ನು, ಕಂಪ್ಲೀಟ್ ಫ್ರೀ ಮಾಡೋಕೆ. ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಆಮೇಲೆ ನಮ್ಮ ಜನಗಳು ಮುಂದೆ ಬರೋಕೆ ಸಾಧ್ಯ ಆಗುತ್ತೆ, ಇಲ್ಲಂದ್ರೆ ಇಲ್ಲ. ಅಷ್ಟೇ ಇದೆ. ಅಣ್ಣರು ಹೇಳ್ತಾ ಇದಾರಲ್ಲ, 100% ಜಾಸ್ತಿ ನೋಡೋಣ. ಬಳ್ಳಾರಿಯಲ್ಲಿ ಮನೆ ಮನೆಗೆ ನಲ್ಲಿ ಬಂದಿದೆ, ಆದ್ರೆ ಕುಡಿಯಕ್ ನೀರಿಲ್ಲ. ಜಲಜೀವನ್ ಮಿಷನ್ ಅದು ಬಂದಿದೆ, ಆದ್ರೆ ಕುಡಿಯಕ್ ನೀರು ಬಿಡ್ತಾ ಇಲ್ಲ. ಫಸ್ಟ್ ಸ್ಟಾರ್ಟಿಂಗ್ 4 ವರ್ಷ ಜಲಜೀವನ್ ಮಿಷನ್ ಹಾಕಿದಾರೆ, ಸ್ಟಾರ್ಟರ್ ಹಾಕಿಲ್ಲ. ಅದಕ್ಕೆ ಅದು ಹಾಕಿದ್ರೆ ನೀರು ಬರ್ತದೆ. ಇಲ್ಲ ಸರ್ ಬರ್ತಾ ಇಲ್ಲ.
ನೀರು ವಾರಕ್ಕೆ ಒಂದ್ ತೊಡ ಬಿಟ್ಟರೆಗಿನ ಹೆಚ್ಚೆಚ್ಚು ಆಯ್ತು. ಆದ್ರೂ ಇನ್ನು ನಮ್ಮ ಬಳ್ಳಾರಿ ಪರವಾಗಿಲ್ಲ, ವಾರಕ್ಕೆ ಒಂದು ಟೈಮ್ ನೀರು ಸಿಗ್ತಾ ಇದೆ. ಬೆಂಗಳೂರು ತುಂಬ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಬಳ್ಳಾರಿ ಬಹಳ ಎಷ್ಟೋ ಉತ್ತಮ, ಬಹಳ ಬೆಂಗಳೂರಿಗೆ ಬಳ್ಳಾರಿ ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ ಅಂತಿಲ್ಲ ಹೌದಾ? ಏನು ಅದು ವಾರಕ್ಕೆ ಒಂದ್ಸಲ ನೀರು ಬರುತ್ತೆ ಅಂತ ಹೇಳ್ತಾರೆ. ವಾರಕ್ಕೆ ಸರ್ ನಮ್ಮ ದೇವನವ್ರ ಹನ್ನೆರಡು ಬಳ್ಳಾರಿ ಗ್ರಾಮಾಂತರ. ಈಗ ಇಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ ಲೋಕಸಭೆ, ಗೊತ್ತಾಯ್ತಾ ನಿಮ್ಗೆ ಹೆಂಗಿದೆ ವಾತಾವರಣ? ಹೆಂಗಿದೆ ಸರ್ ಯಾವ್ದು ಬರ್ತದೆ ಗೊತ್ತಿಲ್ಲ. ಒಂದ್ ಕಡೆ ಶ್ರೀರಾಮುಲು ಒಂದ್ ಕಡೆ ತುಕಾರಾಮು, ಗೊತ್ತಾ? ಗೊತ್ತ ಸರ್. ಯಾರು ಯಾರು ಬೆಸ್ಟ್ ನಿಮ್ ಪ್ರಕಾರ? ನಮ್ ಪ್ರಕಾರ ಅಂದ್ರೆ ಅವರು ಬೇರೆ ಊರದಾಗ ಇದ್ದಾರೆ ಸರ್, ಇವರಂತೂ ಇದೇ ಊರಾಗ ಇದಾರ, ಇವ್ರು ಮಾಡ್ತಾರ ಅಂತ ನಮ್ಗೆ ನಂಬಿಕೆ. ಯಾರು ಶ್ರೀರಾಮುಲು ಇದೇ ಊರ ಸರ್? ಎಲ್ಲ ಹೆಣ್ಮಕ್ಳು ಹೋಗ್ಲಿ ಮನೆ ಕರೆದು ಮಾತಾಡ್ಸ್ತಾರ ಸರ್. ಬೇಸ್ ಏನು ಶ್ರೀರಾಮ್ ಸರ್ ಅವರು? ಹಾ ಸರ್. ಊರಿಗೆ ಯಾರು ಹೋಗ್ತಾರೆ ಸರ್ ಅಂದ್ರೆ ಗೆದ್ರೆ ಯಾರು ಹೋಗ್ತಾರೆ ಸರ್? ಇಲ್ಲಿದ್ರೆ ಮಾಡೋಕೆ ಕಷ್ಟ ಆಯ್ತು, ಬೇರೆ ಊರಿಗೆ ಯಾರು ಬಂದ್ ಮಾಡ್ತಾರೆ ಹೇಳಾರ. ಇದೇ ಊರಾದ್ರೆ ಅನುಕೂಲ ಸರ್ ನಮ್ಗೆಲ್ಲ. ಅಲ್ಲ ಗ್ಯಾರಂಟಿ ಏನು ಅನುಕೂಲ ಆಗಿಲ್ಲ ಅಂತ ಹೇಳ್ತಾವ್ರೆ ಕಾಂಗ್ರೆಸ್ ಐದು ಗ್ಯಾರಂಟಿ ಕೊಟ್ಟಿತ್ತಲ್ಲ. ಗ್ಯಾರಂಟಿ ಏನು ವರ್ಕ್ ಆಗಿಲ್ವಾ? ಇನ್ನು ಗ್ಯಾರಂಟಿ ಹೇಳಕ್ ಬರಂಗಿಲ್ಲ ಸರ್, ಹೆಂಗಾಗತ್ತೆ ಗೊತ್ತಿಲ್ಲ, ಅವಾಗ ಹಂಗೆ ಅದು ಬರ್ತದೆ ಅಂತ ಹೇಳಿ ಉಲ್ಟಾ ಬಿಟ್ಟು ಇದಾಗ್ಬಿಡ್ತು. ಹಂಗೆ ಬಂದ್ರೆ ಬರ್ಬೋದು ಸರ್, ಹೇಳಕ್ ಬರಂಗಿಲ್ಲ. ಇಲ್ಲಿ ನಿಮ್ ಡಿಸ್ಟಿಕ್ ಅಲ್ಲಿ ಆರ್ ಜನ ಇದಾರಲ್ಲ ಕಾಂಗ್ರೆಸ್ ಎಂ ಎಲ್ ಎಗಳು, ಈಗ ನಿಮ್ ಬಳ್ಳಾರಿ ಕಾಂಗ್ರೆಸ್, ರೂರಲ್ ಕಾಂಗ್ರೆಸ್, ಸಂಡೂರ್ ಕಾಂಗ್ರೆಸ್, ಚಿಕ್ಕಪೇಟೆ ಹೊಸಪೇಟೆ ಕಾಂಗ್ರೆಸ್, ಎಲ್ಲಾ ಕಡೆ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಗೆಲ್ಸಿ ಈಗ ನೀವು ಕಾಂಗ್ರೆಸ್ ಗೆಲ್ಲಲ್ಲ ಅನ್ಬಿಟ್ರೆ ಹೆಂಗ್ ಸರಿ ಹೋಗುತ್ತೆ? ವಿಧಾನಸಭೆ ಇಲೆಕ್ಷನ್ ಬೇರೆ, ಲೋಕಸಭೆ ಇಲೆಕ್ಷನ್ ಸರ್ ಹೇಳಿ ಸರ್, ಏನೋ ಹೇಳ್ತಾ ಇದ್ರಿ ಸರ್. ಐದು ಗ್ಯಾರಂಟಿ ಕೊಟ್ಟಾರ ಅವರು, ಏನಿಗೆ ಐದು ಗ್ಯಾರಂಟಿ ಏನ್ ಕೊಟ್ಟಾರ ಅವರು? ಇವಾಗ ಬಸ್ ಫ್ರೀ ಹೆಣ್ಮಕ್ಳಿಗೆ, ಅದು ವೇಸ್ಟ್ ಅವು. ಇವಾಗ ಎಜುಕೇಶನ್ ಮಾಡ್ಸಂತ ಕೇಳಿ, ಜನರಿಗೆ ಏನನ್ನ ಬಡವ್ರಿಗೆ ಏನನ್ನ ಉಪಯೋಗ ಆಗೋದು ಒಂದು ಇದು ಮಾಡ್ರಂತ ಹೇಳಿ. ಆರೋಗ್ಯ ಒಳ್ಳೆಯ ಇದು ಫ್ಯೂಚರು ಹುಡುಗರಿಗೆ, ಎಜುಕೇಷನ್ನು ಗೌರ್ಮೆಂಟ್ ಸ್ಕೂಲು ಹುಡುಗರದು ಅವೆಲ್ಲ ಮಾಡೋದು ಒಂದು ಉಪಯೋಗ. ಇದು ವೇಸ್ಟ್ ಅಲ್ಲಿ ಮಾಡೋದು, ಬಸ್ಸು ವೇಸ್ಟ್. 2000 2000 ಹಾಕದಿರಲಿ, ಇಲ್ಲೊಂದು 6000 ಖರ್ಚು ಮಾಡ್ಬೇಕು ನಾವು ಕುಡಿಯಕ. ಅವೆಲ್ಲ ಅವಶ್ಯಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಮೋದಿ ಬಂದ್ರೆ ಚಲೋ, ಇದೇ ನಾನು ಹೇಳ್ತಿರೋದು. ನಮ್ಮ ಓಪನ್ ಉದ್ದೇಶ ಹೇಳ್ತಾ ಇದ್ದೀನಿ ನಮ್ ಬಳ್ಳಾರಿ ಸರ್, ಮತ್ತೆ ಗಾಲಿ ಜನಾರ್ದನ್ ರೆಡ್ಡಿ ಬಂದ್ರೆಗಿನ ಬಳ್ಳಾರಿ ಇಂಪ್ರೂವ್ ಆಗೋದು, ಅಲ್ಲೇ ಮಟ್ಟ ಯಾರು ಇಂಪ್ರೂವ್ ಮಾಡಕ್ ಕಳಿಸ್ಬಿಟ್ಟಿದಿರಲ್ಲ. ಅವ್ರು ಹೋಗಿದಾರೆ ಸರ್, ಅವ್ರು ಹೋಗಿದಾರೆ, ನಾವ್ ಕಳಿಸಿಲ್ಲ. ಅವ್ರು ಮತ್ತೆ ರೀ ಎಂಟ್ರಿ ಮಾಡಿದ್ರಿಗಿನ ಕಥೆನೆ ಬೇರೆ, ಬಳ್ಳಾರಿ ಚೇಂಜ್. ಮತ್ತೆ ರೆಡ್ಡಿ ಬರ್ಬೇಕು, ರೆಡ್ಡಿ ಬಂದ್ರೆ ಬಳ್ಳಾರಿ ಇಂಪ್ರೂವ್ಮೆಂಟ್. ಗಾಲಿ ಜನಾರ್ದನ್ ರೆಡ್ಡಿ ರೆಡ್ಡಿ ಬರ್ಬೇಕು, ಅಲ್ಲೇ ತಕನ ಯಾರ್ದು ಏನಾಗಲ್ಲ. ಅವ್ರು ಬಂದ್ರು ಇವ್ರು ಬಂದ್ರು ಇದೆಲ್ಲ ಆಯ್ತು. ಹಳೇದೆಲ್ಲ ರೆಡ್ಡಿ ಇದ್ದಾಗೆ ಫೀಲ್ಡ್ ಚೆನ್ನಾಗಿತ್ತು. ನಿಮ್ಮ ಎ ಪಿ ಎಂ ಸಿ ಇನ್ನೂ ಡೆವಲಪ್ ಆಗ್ಬೇಕಲ್ಲ, ಎ ಪಿ ಎಂ ಸಿ ಹಿಂಗೆ ಹಿಂಗೆ ಭಾಳ ಸರ್. ಎ ಪಿ ಎಂ ಸಿ ಅಲ್ಲಿ ಕುಡಿಯಕ್ಕೆ ನೀರಿಲ್ಲ ಸರ್ ಸರಿಗೆ. ನಮ್ಮ ಇಲ್ಲೇ ಬಗಲಿಗೆ ಕೊಪ್ಪಳ ಹೋಗಿ, ಕೊಪ್ಪಳ ಮತ್ತು ಗಂಗಾವತಿ ಏನು ಹೊಸಪೇಟೆ ಎಲ್ಲ ಕಡೆಗೆ ಹೋಗಿ ಎಲ್ಲ ಸವಲತ್ತು ಚೆನ್ನಾಗಿದೆ. ಇಲ್ಲಿ ಬಳ್ಳಾರಿಯಲ್ಲಿ ಇದರಷ್ಟು ಎ ಪಿ ಎಂ ಸಿ ನಾನು ಎಲ್ಲಿ ನೋಡಿಲ್ಲ. ಕೆಟ್ಟದಾಗಿದೆ? ಕೆಟ್ಟದಂತ ಹೇಳ್ತಾ ಇಲ್ಲ ಸರ್, ಯಾಕಂದ್ರೆ ಇದರಲ್ಲಿ ಎರಡು ತುತ್ತು ಊಟ ಮಾಡ್ತಾ ಇದೀವಿ, ಏನು ಇರೋದು ಹಂಗೆ ಹೇಳ್ತಾ ಇದೀವಿ. ವ್ಯವಸ್ಥೆ ಸರಿಯಾಗಿಲ್ಲ ಅಷ್ಟೇ, ವ್ಯವಸ್ಥೆ ಸರಿಯಿಲ್ಲ. ಹೌದು ಸರ್, ಇಲ್ಲಿ ಸರಿಯಾಗಿ ಟಾಯ್ಲೆಟ್ಗಳಿಲ್ಲ, ಕುಡಿಯಕ್ಕೆ ನೀರಿಲ್ಲ. ಫಸ್ಟ್ ಆಫ್ ಆಲ್ ಏನು ಗಾಡಿ ಪಾರ್ಕಿಂಗ್ಗಳು ಅಂದ್ರಿಗಿನ ಎಲ್ಲಿ ನಿಂದಕ್ಕೂ ಸರಿಯಿಲ್ಲ. ಹಿಂಗಿದೆ, ಇವಾಗ ಬರ್ತೀನಾ ಬಿಡ್ತೀನಿ ಹೋಗಿ ಬಿಡ್ತೀನಿ ಏನು ಹಿಂಗಿದೆ. ಏನ್ ಮಾಡಿ ಸರ್ ನಮ್ಗ ಹಿಂಗ್ ಬಿಸಿಲಾಗಿ ಏನ್ ಮಾಡಕ್? ಅವ್ರಿಗೇನು ಓಟ್ ಹಾಕಿ ಗೆಲ್ಸ್ತೀವಿ, ನಮ್ಮನ್ನ ಮಾತಾಡ್ಸೋರ ಇಲ್ಲ ಇಲ್ಲಿ ಬಿಸಿಲ್ನಾಗ. ಎಲ್ಲಿ ಮಾತಾಡ್ಸರ್ ನೋಡಿ, ಬಿಸಿಲಾಗ ಸಾಯ್ತದೀವಿ. ಹಾಕ್ಬೇಕು ಒಬ್ರಿಗೊಬ್ರು ಮತ್ ಕೇಳ್ತಾರ ನಮ್ಮವ್ರ ಒಬ್ರು ಹೇಳಿದ್ರೆ ಯಾರು ಮತ್ ಕೇಳಕ್ ನಿಂಗೆ ಸಾಯ್ಸಭೆ ಚುನಾವಣೆ ಬಂತಲ್ಲ ಈಗ ಮತ್ತೆ. ಮತ್ತೆ ಅದಕ್ಕೆ ಇವಾಗ ಅವ್ರು ಬಂದಂತ ಸ್ವಲ್ಪ ದಿನ ಬರ್ತಾರ, ಆಮೇಲೆ ನೀವ್ ಯಾರ ನಾವ್ ಯಾರ ಅಷ್ಟೇ ಅಷ್ಟೇ. ಯಾರಿಗೂ ಇಲ್ಲ ಟೆಂಟ್, ಹಾಕೊಂತಾರೆ ಬೇಕಿದ್ದವ್ರು. ಎಷ್ಟು ಬೇಕಾದ್ರೆ ಛತ್ರಿ ತಂದ್ಕೊಂಡಿದೆ, ಅದು ಗಾಳಿಗೆ ಮುರಿದೋ ಬಿಡ್ತಾಗ ಅಲ್ಲಿ ಮಲ್ಗಿ ಏನ್ ಇಲ್ಲ. ಏನ್ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ ಈಗ ಹಿಂಗೆ ಬಿಸಿಲಿಗೆ ಸಾಯ್ತೀವಿ ನೋಡಿ ಸರ್. ಅವರೇ ಏನ್ ಮಾಡ್ತಾರೆ ಏನೋ ಗುರ್ತಿಲ್ಲ. ಯಾವ್ದೋ ಅವರೇ ಹೆಲ್ಪ್ ಮಾಡಿದ್ರೆ ನಾವಂತವ್ರು ಬಡವ್ರು ಬದುಕೇಂತೀವಿ, ಮತ್ತೆ ಏನ್ ಮಾಡ್ತೀವಿ? ನಮ್ಮಂತವ್ರು ಎಲ್ಲಿ ಬದುಕ್ಬೇಕು ನೋಡು. ಅಕ್ಕ ನಮಸ್ಕಾರ.
ಏನ್ ತಿಂಡಿ ತಿಂತಾ ಇದೀರಾ? ತಿನ್ನಿ. ಇದು ಲೋಕಸಭಾ ಚುನಾವಣೆ ಬಂತಲ್ಲ, ಹೆಂಗಿದೆ ವಾತಾವರಣ? ಅದ ನಾವ್ ಇಲ್ಲಿ ಇರ್ತೀವಲ್ಲ ಅಣ್ಣ ಮಾರ್ಕೆಟ್ ಅಲ್ಲಿ, ಹೆಂಗಿದೆ ಕೊಂಡ್ಕೊಳ್ಳಕ್ ಜನ ಬರಲ್ಲ ನಿಮ್ ಹತ್ರ? ನೀವು ಮಾರ್ಕೆಟ್ ಅಲ್ಲಿ ಇರೋದ್ರಿಂದ ಜನ ಇಲ್ಲಿ ಬರ್ತಾರೆ. ಮಾರ್ಕೆಟ್ ಅಲ್ಲಿ ನಾವು ಕಾಯಿಪಲ್ಲೆ ಒಂದೇ ಮಾರೋದು, ಲೋಕಸಭೆ ಓಟಿಂದೇನ ಕೇಳಲ್ಲ ನಾವು. ಏನು ಯಾರು ಬಂದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮ್ಗೆ? ಯಾರು ಬಂದ್ರೆ ಎಲ್ಲರೂ ಯಾರನ್ನ ಬರ್ಲಿ ನಮ್ಗೆ ಒಳ್ಳೇದೇ. ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕಾ? ಏನ್ ಬದಲಾವಣೆ ಆಗ್ತದೆ ಅಣ್ಣ? ಬಿಸಿಲು ಕುಂದ್ಬಿಟ್ಟಾರ ಅಲ್ಲಿ, ಸೆಟಲ್ ಹಾಕಾರ ಅಲ್ಲಿ, ವ್ಯಾಪಾರ ಹಾಕಲ್ಲ ಅಂತ ಬಿಸಿಲು ಕುಂತಾರ. ಇಲ್ಲಿ ಹಾಕಿದ್ರೆ ಮತ್ತೆ ಇದು ಇಲ್ಲಿ ಮುಂದಕ್ಕೆ ಬಂದ್ರೆ ಹಿಂದಕ್ಕೆ ಹಿಂದಕ್ಕೆ ಹೋಗ್ರೆ ಅಂದ್ರೆ ಎಪಿಎಂಸಿ ಅವರು ನಮ್ಮನ್ನ ಇದು ಮಾಡ್ಬಿಡ್ತಾರ. ಅವ್ರು ಬೆಳಿಗ್ಗೆ ಬೆಳಿಗ್ಗೆ ವ್ಯಾಪಾರನೇ ಇರಲ್ಲ ಅಲ್ಲಿ. ಇವಾಗ ಬಿಸಿಲಾಗ ಕುಂತಿರ್ತೀವಿ ನಾವು. ಬಿಸಿಲಲ್ಲಿ ಹೆಂಗ್ ಕೂರೋದು? ಭಯಂಕರ ಬಿಸಿಲಿದೆ. ಮತ್ತೆ ಏನ್ ಮಾಡ್ಬೇಕು? ಹಂಗ ನಮ್ ಕಷ್ಟ ಆಯ್ತಲ್ಲ ಕುಂದಿರ್ಬೇಕು. ಅಕ್ಕ ಹೇಳಕ್ಕ, ಹೆಂಗಿದ್ ವಾತಾವರಣ? ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.